ಪಾದಯಾತ್ರೆ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ದೋಸ್ತಿಗಳ ಮಧ್ಯೆ ಬಿರುಕು ಮೂಡಿದೆಯಾ ಅನ್ನೋ ಪ್ರಶ್ನೆ ಉದ್ದೇಶಿತ ಪಾದಯಾತ್ರೆಯಲ್ಲಿ ಭಾಗಿಯಾಗದಿರಲು ಜೆಡಿಎಸ್ ನಿರ್ಧರಿಸಿದೆ ಈ ಕುರಿತಾಗಿ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಮಾತನಾಡಿ ಬಿಜೆಪಿಯವರು ನೆಪ ಮಾತ್ರಕ್ಕೆ ನಮಗೆ ತಿಳಿಸಿದ್ದಾರೆ ಅವರದು ಏಕಪಕ್ಷೀಯ ನಿರ್ಧಾರ ಅಂತ ಹೇಳಿಕೊಂಡಿದ್ದಾರೆ ಅಲ್ಲದೆ ಪ್ರೀತಂಗೌಡ ಜೊತೆ ತಮ್ಮನ್ನು ಕೂರಿಸಲು ನೋಡಿದ ಬಿಜೆಪಿಗರ ಕ್ರಮಕ್ಕೆ ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಬೆನ್ನಲ್ಲೇ ಬಿಜೆಪಿ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನಿಸಿದೆ ಇದು ನನ್ನ ಮನಸ್ಸುಗೂ ನೋವಾಗಿದೆ ಹೂ ಇಸ್ ದಟ್ ಪ್ರೀತಮ್ ಗೌಡ ಯಾರ ಕಾರಣಗಳನ್ನ ಬೀದಿ ಹಂಚಲಿಕ್ಕೆ ದೇವೇಗೌಡರ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಇಂಥವ್ರನ್ನ ಸಭೆ ಪಕ್ಕದಲ್ಲಿ ಕೂರ್ಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರ ಇವತ್ತು ಇದಕ್ಕೆ ನಂಬೆ ಬೆಲೆ ಕೇಳ್ತಾರ ನನಗೂ ಸಹಿಸ್ಕೊಳ್ಳಿ ಒಂದು ಹಿತಿಮಿತಿ ಇದೆ ರಾಜಕಾರಣ ಮಾಡದ್ ಬೇರೆ ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು ನಾವು ಹೋರಾಟ ಮಾಡ್ತಾ ಇರೋದು ಕಾಂಗ್ರೆಸ್ ವಿರುದ್ಧ ಇದು ಸಫಲ ಆಗ್ಬೇಕಾದ್ರೆ ಇಬ್ಬರು ಒಟ್ಟಿಗೆ ಮಾಡ್ಬೇಕು ಜೆಡಿಎಸ್ ಮತ್ತು ಬಿಜೆಪಿ ಒಟ್ಟಿಗೆ ಮಾಡಿದ್ರೆ ಮಾತ್ರ ಸಫಲ ಆಗ್ತೈತೆ ಯಾಕಂದ್ರೆ ಅವರು ಕೂಡ ಎನ್ ಡಿ ಎ ನೋಡಿ ನನಗೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಗೊತ್ತಿಲ್ಲ ಪ್ರೀತಮ್ ಗೌಡನ ಬಗ್ಗೆ ಯಾಕೆ ದ್ವೇಷ ಇದೆ ಜೆಡಿಎಸ್ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಅವರ ವಿಚಾರಕ್ಕೆ ಯಾವುದಕ್ಕೂ ಇಂಟರ್ಫಿಯರ್ ಆಗಿ ಹೋಗಲ್ಲ ಅವರು ಎನ್ ಡಿ ಆ ಪಾದಯಾತ್ರೆಗೆ ಹೋಗಬೇಕಾ ಬೇಡವಾ ಅನ್ನೋದು ಅವ್ರಿಗೆ ಬಿಟ್ಟಿದ್ದಿದ್ದು ಅವ್ರ ಪಕ್ಷಕ್ಕೆ ಬಿಟ್ಟಿದ್ದಿದ್ದು ಅದು ನಿಮ್ಮ ಪಕ್ಷ ನಿಮ್ಮ ದೋಸ್ತಿ ಪಕ್ಷದ ನಿಮ್ಮ 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 ಹಣೆ ಬರಹ ಏನ್ ಮಾಡ್ಕೊಳ್ಳಿ ನೀವು ಬಟ್ ಈ ಗೌಡ ಅದಿದೆಯಲ್ಲ ಇದನ್ನ ರೀಸನ್ ಮಾಡಿ ನನ್ನ ಪಾದಯಾತ್ರೆಗೆ ಬರಲ್ಲ ಅಂತ ಅವ್ರು ಹೇಳಬಾರದು ಕಾರಣ ಬಹಳ ಸರಳ ಪ್ರೀತಮ್ ಗೌಡ ಎಂಬ ವ್ಯಕ್ತಿಯ ಮಕಾ ನೋಡಿಕೊಂಡು ನೀವು ಬಿಜೆಪಿ ಜೊತೆ ಹೋಗಿಲ್ಲ ನೀವು ಬಿಜೆಪಿ ಜೊತೆ ಹೋಗಿರೋದು ಪ್ರೀತಂ ಗೌಡ ನೋಡ್ಕೊಂಡಲ್ಲ ಬಟ್ ದಿಸ್ ಮ್ಯಾನ್ ಮೈಟ್ ಹಾವ್ ಹರ್ಟ್ ಯು ಅಥವಾ ಅವ್ರೇನೋ ಮಾಡಬಾರದನ್ನ ನನ್ನ ಪಕ್ಷಕ್ಕೂ ಅಥವಾ ನಮ್ಮ ಕುಟುಂಬಕ್ಕೂ ವಿರೋಧ ಮಾಡಿದ್ದಾರೆ ಅಥವಾ ಮಾಡಬಾರ್ದು ಡ್ಯಾಮೇಜ್ ಮಾಡಿದ್ದಾರೆ ಅನ್ನೋಂಥ ಆಕ್ರೋಶ ನಿಮ್ಗೆ ಇರಬಹುದು ದಟ್ಸ್ ದಟ್ ಇಸ್ ಯುವರ್ ರೀ ಅದು ಇರಬಹುದು ನಾನು ಇರಕ್ಕಾಗಿ ಇರಲ್ಲ ಅಂತಾನು ಗೊತ್ತಿಲ್ಲ ನನಗೆ ಇದೆ ಅಂತನೋ ಗೊತ್ತಿಲ್ಲ ಆದ್ರೆ ಬಟ್ ಇಂತಹ ಸಭೆಗಳನ್ನು ಕರೆದಾಗ ನನಗೆ ಇರುಸು ಮುರುಸು ಆಗದಂತೆ ಯಾವ ಲೆವೆಲ್ ಸಭೆ ಕರಿಬೇಕು ಅಂದ್ರೆ ನೀವು ಹೇಳಬೇಕು ನಿಮ್ಮ ಸಹವರ್ತಿ ಪಕ್ಷಕ್ಕೆ ಓಕೆ ಹಾ ನೀವು ಹೇಳಬೇಕು ಇದನ್ನು ರಾಜ್ಯಾಧ್ಯಕ್ಷರಗಳ ಲೆವೆಲ್ ಅಲ್ಲಿ ಕರ್ಕೊಳ್ಳೋಣ ಸಾಕು ಸಭೆಗಳನ್ನ ಅಥವಾ ಅದಕ್ಕೊಂದು ಸಣ್ಣ ಕಮಿಟಿ ಗಿಮಿಟಿ ಮಾಡ್ಕೊಳ್ಳೋಣ ಇಬ್ರು ಬೇಕಾದ್ರೆ ನನ್ನ ಕಡೆಯಿಂದ ಮೂರು ಜನ ನಿಮ್ಮ ಕಡೆಯಿಂದ ಮೂರು ಜನ ನಾಲ್ಕು ಜನ ಎರಡು ಜನ ಅಂತ ಮಾಡ್ಕೊಂಡು ಮಾಡೋಣ ಅಂತ ಅನ್ಬೋದು ಅದನ್ನು ಬಿಟ್ಟು ಅದಿ ರೀಸನ್ ಇಂದ ಪಾದಯಾತ್ರೆಗೆ ಬರಲ್ಲ ಅನ್ನೋದಿದೆಯಲ್ಲ ಮೇ ನಾಟ್ ಬಿ ಕರೆಕ್ಟ್ ಬಿಕಾಸ್ ನಿಮ್ಮ ಹೊಂದಾಣಿಕೆ ಆಗಿರೋದು ಪ್ರೀತಮ್ ಗೌಡ ಮುಖ ನೋಡ್ಕೊಂಡಲ್ಲ ರಾಜಕೀಯ ಬೇರೆ ಚುನಾವಣೆ ಬೇರೆ ಅದಂಗೆ ಚುನಾವಣೆ ಬಂದಾಗ ಮಾತ್ರ ಒಂದಿರ್ತೀವಿ ಬೇರೆ ಟೈಮ್ ಎಲ್ಲ ಬಡದಾಡ್ಕೊಂಡಿರ್ತೀವಿ ಕೇಳಕ್ಕೆ ರೆಡಿ ಇದಾನೆ ಈ ದೇಶದಲ್ಲಿ